ಆಹಾರ ಹತ್ರ ಗುರುಗಳೇ ನಮಸ್ಕಾರ. ನನ್ನ ಗಾಡಿ KA 41 9738 ಅಂತ. ಮಧುಗಿರಿಲಿ ಬರಬೇಕಾದ್ರೆ ಒಂದು ಹಂದಿ ಟಚ್ ಆಯಿತು ಗಾಡಿಗೆ. ಆ ಗಾಡಿ ಇಟ್ಕೋಬೇಕಾ ಇಲ್ಲ ಮಾರಬೇಕಾ ಅಂತ ಫುಲ್ ಕನ್ಫ್ಯೂಷನ್ನು. ಎಲ್ಲರೂ ಹೇಳ್ತಾರೆ ಇಟ್ಕೋಬಾರ್ದು ಅಂತ, ಆದರೆ ನನಗದು ತುಂಬ ಸೆಂಟಿಮೆಂಟು. ನಾನು ಫಸ್ಟ್ ಟೈಮ್ ನನ್ನ ಸ್ವಂತ ದುಡ್ಡು ಮೇಲೆ ತಗೊಂಡಿದ್ದು ಗಾಡಿ ಅದು. ಅದಕ್ಕೆ ನನ್ನ ತಂಗಿನೂ ಸಹ ಸಹಾಯ ಮಾಡಿದರು. ಅದಕ್ಕೋಸ್ಕರ ಆ ಗಾಡಿ ಮಾರೋಕ್ಕೂ ಇಷ್ಟ ಇಲ್ಲ, ಹಂಗಂತೇಳಿ ಇಟ್ಕೊಳಕ್ಕೆ ಭಯ ಆಗ್ತಾಯಿದೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ ಪ್ಲೀಸ್. ಸೆಂಟಿಮೆಂಟು ಆದರೆ ನನಗಂತೂ ಮಾರೋಕ್ಕೆ ಇಷ್ಟ ಇಲ್ಲ ಗಾಡಿ. ಹಂಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹೇಳಿ ಗುರುಗಳೇ ಇದ್ರ ಬಗ್ಗೆ. ವಿಷ್ಣುವಿನ ಮೂರು ಇಲ್ಲ ನಾಲ್ಕನೇ ಅವತಾರನೇ ಇರಬೇಕಲ್ವ, ವರಾಹ ಅವತಾರ ಅಂತ ಹೇಳ್ತಾರಲ್ಲ. ಅಂತ ವರಾಹ ಅಂದರೆ ಹಂದಿ ಗುದ್ದಿದ್ರೆ ಗಾಡಿ ಮಾರಬೇಕು ಅಂತೆಲ್ಲ ಹೇಳ್ತಾರೆ. ಇದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ದೇವ್ರ ಟಚ್ ಆದರೆ ಒಳ್ಳೇದಲ್ವ ಗುರುಗಳೇ? ಇವತ್ತು ಒಂದು ಪೋಸ್ಟ್ ಹಾಕಿದ್ರ ಗುರುಗಳೇ FB-ಲಿ, ದೇವರ ಆಶೀರ್ವಚನ ಅಂತ. ನಿಮ್ಮ ಬಗ್ಗೆ, ಜೂಜಾಟದ ಬಗ್ಗೆ, ಗೆಲುವು ಸಿಕ್ಕಿರೋದ್ರ ಬಗ್ಗೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ತುಂಬ ಖುಷಿ ಆಯಿತು ಅದನ್ನು ನೋಡಿ. ನೋಡಿ, ನಮ್ಮ ಥರನೇ ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಗೆ ತುಂಬ ಖುಷಿ. ಆದರೆ ಯಂಗೆಸ್ಟ್ ಪೀಪಲ್ಸಿಗೆ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನಿಮ್ಮನ್ನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇರಲಿ ಗುರುಗಳೇ, ನಿಮ್ಮ ಹೋರಾಟ ಹೆಂಗೆ ಮುಂದುವರಿಸಿ, ನಾವು ನಿಮ್ಮ ಜೊತೆ ಇದ್ದೀವಿ. ನಮ್ಮದು ಶಿರಾ ಹತ್ರ ಅಗಳಿ ಅಂತ ಅನಂತಪುರ ಡಿಸ್ಟ್ರಿಕ್ಟ್ ಸೇರಿಸುತ್ತೆ, ಆಂಧ್ರ ಅನಂತಪುರ ಡಿಸ್ಟ್ರಿಕ್ಟಿಗೆ ಸೇರುತ್ತೆ ಇದು ನಮ್ಮೂರು. ನಾವು ಅಲ್ಲಿಂದನೂ ನಿಮಗೆ ಸಪೋರ್ಟ್ ಮಾಡ್ತೀವಿ. ನಮ್ಮದೊಂದು ರಾಕ್ ಸ್ಟಾರ್ಸ್ ಅಂತ ಹೇಳ್ಬಿಟ್ಟು ಒಂದು ತಂಡ ಇದೆ, ಅದರಲ್ಲಿ ಸುಮಾರು 47 ಜನ ಯುವಕರಿದ್ದೀವಿ. ನಾವು ತುಂಬ ಸಪೋರ್ಟ್ ಮಾಡ್ತೀವಿ ನಿಮಗೆಲ್ಲ. ಸುಮಾರು 20 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ. ಮುಂಬೈನಲ್ಲಿ ಅಹೋರಾತ್ರ ಮನೆ ಮುಂದೆ ಎಲ್ಲ ಜಾತ್ರೆ ಥರ ಜನ ಸೇರ್ತಾ ಇದ್ರು, ಮಾತಾಡಬೇಕು, ತಮ್ಮ ತಮ್ಮ ಜೀವನದ ಬಗ್ಗೆ ತಿಳ್ಕೋಬೇಕು, ತಮ್ಮ ತಪ್ಪುಗಳನ್ನು ಸರಿ ಮಾಡ್ಕೋಬೇಕು ಅಂತ. ಇವನು ಆ ಜನರನ್ನ ತಪ್ಪಿಸ್ಕೊಳ್ಳೋಕ್ಕೆ ಮನೆಯಿಂದ ಮನೆ ಚೇಂಜ್ ಮಾಡ್ತಾ ಇದ್ದ, ನಂಬರು ಬೇರೆ ನಂಬರ್ ತಗೋತಿದ್ದ, ಯಾಕಂದರೆ ಅಷ್ಟು ಜನರನ್ನು ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ ಇವನಿಗೆ. ಹಾಗೊಂದು ದಿವಸ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಹೊಸದಾಗಿ ಆಗ್ತಾನೆ ಮಾರುಕಟ್ಟೆಗೆ ಬಂದಿದ್ದಂತಹ ಟಾಟಾ ಸುಮೋ ಕಾರನ್ನ ಖರೀದಿ ಮಾಡ್ದ ಅನ್ಸತ್ತೆ. ಅದು ಯಾವುದು ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಕಾರುಗಳ ಬಗ್ಗೆ ಅಷ್ಟು ಜ್ಞಾನ ಇಲ್ಲ ಅಹೋರಾತ್ರನಿಗೆ. ಟ್ರಾವೆಲ್ಸ್ ನಡೆಸಬೇಕು ಅಂತ, ಲೋನ್ ಇಲ್ಲದೆ ಇದ್ರೆ ಮಾತ್ರ ನನ್ನ ಹತ್ರ ಬಾ ಅಂತ ಹೇಳಿದ್ದೆ. ಇಲ್ಲ, ಲೋನ್ ಇಲ್ಲದೆ ನನ್ನ ಸ್ವಯಾರ್ಜಿತ ಹಣದಲ್ಲಿ ಕಾರ್ ತಂದಿದ್ದೇನೆ, ಬನ್ನಿ ಕಾರಲ್ಲೊಂದು ರೌಂಡು ಕೂತ್ಕೊಳ್ಳಿ ಅಂತ ಹೇಳ್ದ. ಇನ್ನೇನು ಆಚೆ ಹೋಗೋಷ್ಟೊತ್ತಿಗೆ ಪಕ್ಕದ ಮನೆಯಲ್ಲಿ ರೋದನೆ ಕೇಳಿಸ್ತು. ಏನಂದರೆ ಒಂದು ಹೆಣ್ಣಿಗೆ ಹೃದಯಾಘಾತ ಆಗಿತ್ತು, ಲಿಟ್ರಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ತೇಲುಗಣ್ಣು ಮೇಲ್ಗಣ್ಣು ಮೇಲ್ಮೇಲೆ ನೋಡ್ತಾ ಇತ್ತ ಅಮ್ಮ. ಏನು ಮಾಡೋದು, ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಈ ಹೊಸ ಕಾರು, ಇನ್ನು ದೇವಸ್ಥಾನಕ್ಕೆ ಇವನ ಜೊತೆ ಹೋಗಬೇಕು, ಪೂಜೆ ಮಾಡಿಸ್ಬೇಕು ಅಂತ ಹೂವಿನ ಹಾರ ಎಲ್ಲ ತಂದಿದ್ದ. ಇದರಲ್ಲೇ ದೇವಸ್ಥಾನಕ್ಕೆ ದೇವರಿಗೆ ಇಷ್ಟವಾದ ಕೆಲಸ ಹೋಗೋ, ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಫಸ್ಟು ಅಂತ ಹೇಳಿದೆ. ಅಮ್ಮನ ಕಾರಲ್ಲಿ ಮಲಗಿಸಿ ಒಂದು ಫರ್ಲಾಂಗು ಹೋಗಿಲ್ಲ, ಅಮ್ಮ ಕಾರಲ್ಲಿ ಮರಣ ಆಗಿಬಿಟ್ಲು. ಮತ್ತೆ ಹಿಂತಿರುಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಲ್ಲಿ ಮರಣ ಆಗಿದೆ ಅಂತ ಡಿಕ್ಲೇರ್ ಆಯಿತು. ಮತ್ತೆ ಹಿಂತಿರುಗಿ ಮನೆಗೆ ಕರ್ಕೊಂಬಂದ, ತಲೆ ಕೆಳಗೆ ಹಾಕ್ಕೊಂಡು ದುಃಖದಲ್ಲಿದ್ದ. ಯಾಕಪ್ಪ, ಹೊಸ ಕಾರು ಶವ ಹೊರೋಂಗಾಯಿತು ಅಂತ ಬೇಜಾರ ಅಂದೆ. ಹ್ಞೂ, ಭಯ ಆಗ್ತಾ ಇದೆ ಅಂದ. ಏಯ್ ಶಿವನೇ ಶವ ಕಣೋ, ದೇವಸ್ಥಾನಕ್ಕೆ ನೀನು ಹೋಗಬೇಕು ಅಂತ ಇದ್ದೆ, ಶವನೇ
ಶಿವನಾಗಿ ನಿನ್ನೊಡನೆ ಬಂದಿದೆ ಅಂತ ತಿಳ್ಕೊಳ್ಳೋ ಪವಿತ್ರವಾದ ನೀನು ಆಕೆಯನ್ನು ಆಸ್ಪತ್ರೆಗೆ ಯಾವ ಭಾವನೆಯಲ್ಲಿ ಕರ್ಕೊಂಡೋದೆ ಅಂತ ಹೇಳಿದೆ. ಅಯ್ಯಮ್ಮ ವಾಸಿಯಾಗಲಿ, ಅಯ್ಯಮ್ಮನಿಗೆ ಒಳ್ಳೇದಾಗಲಿ ಅಂತಲೇ ದಾರಿ ಉದ್ದಕ್ಕೂ ಪ್ರಾರ್ಥನೆ ಮಾಡ್ತಿದ್ದೆ ಅಂತ ಹೇಳಿದೆ. ನಿನ್ನ ಭಾವನೆ ಸರಿ ಇದೆಯಲ್ಲೇನೋ, ನಿನಗೆ ಕೆಟ್ಟದಾಗಲ್ಲ ಅಂದೆ. ಸರಾಸರಿ 33 ಗಾಡಿಗಳಿಗೆ ಹೆಚ್ಚು ಕಾರುಗಳನ್ನು ಇಟ್ಟು ಪ್ರವಾಸೋದ್ಯಮ ಮಾಡ್ತಿದ್ದ. ಕೈ ತುಂಬ ಹಣ. ಯಾವಾಗ ನೋಡಿದ್ರು ಬಿಸಿ, ರಾತ್ರಿ ಹಗಲು ರೆಸ್ಟ್ ಇಲ್ಲದ. ಒಂದು ದಿವಸ ಬಂದ, ನನಗೆ ಸಾಕಾಗಿದೆ ಈ ಟೂರಿಸಮ್ ವೆಹಿಕಲ್ಸು, ನೀವು ಅಂದರೆ ಕೊಟ್ಬಿಡ್ತೀನಿ, ಇದು ನನಗೆ ಬೇಕಾಗಿಲ್ಲ, ಸಾಕು, ಒಬ್ಬ ಮನುಷ್ಯ ಮಾಡೋಕೆ ಆಗದಷ್ಟಿದೆ ಇದು, ಏನಾದರೂ ಒಂದು ಮನಸ್ಸಿಗೆ ಶಾಂತಿ ಕೊಡೋ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ಅಂದ. ಆಯ್ತು ಬಿಡು, ಆವತ್ತು ಆ ಶಿವ ಕೊಟ್ಟ ಬಳುವಳಿನ ಇದು, ಯಾರಿಗೂ ಸಿಗದ ಒಂದು ಸ್ವತ್ತು ಸಿಕ್ತು, ನಿನ್ನಲ್ಲಿ ಸಾಕು ಎಂಬ ಭಾವ ಬಂತಲ್ಲ, ಅಷ್ಟೇ ಸಾಕು ಅಂತ ಹೇಳಿದೆ. ಎಲ್ಲ ಕಾರುಗಳನ್ನು ಮಾರಿಬಿಟ್ಟ, ಸುಖವಾಗಿದ್ದಾನೆ. ಜನ ಆಡ್ಕೋತಾರೋ, ಬುದ್ಧಿಹೀನರು ಅವರು ಆಡು ಮಾತಿನ ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗಬೇಕಾ ನೀನು? ತಲೆ ಕೆಡಿಸ್ಕೋಬೇಡ, ಮನಸ್ಸು ಶುದ್ಧವಾಗಿಟ್ಕೋ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗೆ ಆಯ್ತಾರಂತಪ್ಪ, ಏನು ಬೇಕಂದ್ರು ಏನು ಬೇಡಂದ್ರು ದುಃಖ ಬರ್ತೈತಂತಪ್ಪ. ಧನ್ಯವಾದ ಅಹೋರಾತ್ರ. ಧನ್ಯೋಸ್ಮಿ ಅಹೋರಾತ್ರ. ನಾನು ಗಾಡಿ ಮಾರಲ್ಲ ಇವಾಗ, ನನಗೆ ಅರ್ಥ ಆಯಿತು, ಗಾಡಿ ಮಾರಲ್ಲ. ನನ್ನ ಪ್ರಶ್ನೆಗೆ ಉತ್ತರವೂ ಸಿಕ್ಕಿದೆ. ಧನ್ಯೋಸ್ಮಿ, ಧನ್ಯವಾದಗಳು. ಅದೇ ಅಂದ್ಕೊತಿದ್ದೆ ಗುರುಗಳೇ, ಈ 2010 ಅಂದ್ಕೊತೀನಿ ಗರುಡ ಬಂದು ನನ್ನ ತಲೆಗೆ ಕುಕ್ಬಿಟ್ಟು ಹೋಗಿತ್ತು. ಸೊ ಆವಾಗ ನಾನು ಅಂದ್ಕೊಂಡೆ ನಮ್ಮ ರಂಗನಾಥ ಸ್ವಾಮಿ ನಂಗೆ ದರ್ಶನ ಕೊಟ್ಬಿಟ್ಟು ಆಶೀರ್ವಾದ ಮಾಡೋಗೈತೆ ಅಂತ. ಇವಾಗ ವರಾಹ ಸ್ವಾಮಿ ಆಶೀರ್ವಾದ ಮಾಡಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಆದರೂ ಜನಗಳು ಈ ಥರ ಎಲ್ಲ ಹೇಳ್ತಾ ಇದ್ರಲ್ಲ, ಹಂಗಾಗಿ ನಂಗೆ ಡೌಟ್ ಇತ್ತು, ಸಂದೇಹ ಇತ್ತು, ಅದನ್ನು ನಾನು ನಿಮ್ಮ ಹತ್ರ ಕೇಳಿದೆ. ಇವಾಗ ನನಗೆ ಸಂದೇಹ ಪರಿಹಾರ ಆಗಿದೆ. ದೇವ್ರಿಗೆ ಬಂದ್ಬಿಟ್ಟು ಅಲ್ಲಿ ದರ್ಶನ ಕೊಟ್ಟಿದೆ ಅಂತಂದಮೇಲೆ ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಚಿರತೆ ಹಟ್ಟಿಸ್ಕೊಂಬಂದು ಅದು ಅದ್ರ ಭಯದಲ್ಲಿ ಬಂದ್ಬಿಟ್ಟು ನಿಮಗೆ ಗೊತ್ತಿರ್ಬೋದು. ಆದ್ರೂ ಅದು ನೀವು ದೇವರೇ ವರಹ ಅವತಾರವಾಗಿ ಬಂದು ದರ್ಶನ ಕೊಟ್ಟಿದ್ದಾನೆ ಅಂತ ದೇವ್ರು ನೀವು ತಿಳ್ಕೊಂಡಿದ್ದೀರಾ ಅಂತಂದಮೇಲೆ ನಾನೂ ಹಾಗೇ ಅದನ್ನು ಅಳವಡಿಸ್ಕೊತೀನಿ, ಹಾಗೆ ತಿಳ್ಕೊತೀನಿ ಕೂಡ. ದೇವರೇ ಬಂದ್ಬಿಟ್ಟು ನನಗೆ ಅಲ್ಲಿ ನನಗೆ ದರ್ಶನ ಮಾಡಿದ್ದಾನೆ ಅಂತ ನಾನು ತಿಳ್ಕೊತೀನಿ. ಅಷ್ಟೇ, ಅವ್ರ ಹತ್ರ ಗಾಡಿ ಮಾರಲ್ಲ, ಡಿಸೈಡ್ ಆಗಿದ್ದೀನಿ. ಥ್ಯಾಂಕ್ ಯು ಗುರುಗಳೇ. ಯಾರೋ ಹೇಳ್ತಾಯಿದ್ರು ದೇವರು, ಒಂದು ದೇವರು ಹೇಳ್ತಾಯಿತ್ತು, ಲಕ್ಷ್ಮೀ ನರಸಿಂಹಸ್ವಾಮಿ, ನನಗೆ 3 ಗಂಡಾಂತರ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನನಗೂ ಭಯ ಆಗಿತ್ತು, ಬಟ್ ಇವಾಗ ಸಂದೇಹ ಪರಿಹಾರ ಆಗಿದೆ. ಧನ್ಯವಾದಗಳು ಆಹಾರ ಹತ್ರ ಅವರೇ. ಈ ಕತೆ ಕೇಳಿಬಿಟ್ಟು ತುಂಬ ಕಣ್ಣಲ್ಲಿ ನೀರುವಂತ ಗುರುಗಳೇ, ಈಗ ಅರ್ಥ ಆಗಿದೆ ನನಗೆ, ಮನಸ್ಸು ಶುದ್ಧವಾಗಿದೆ, ನನ್ನ ಗಾಡಿ ಮಾರಲ್ಲ, ಡಿಸೈಡ್ ಆಗಿದ್ದೀನಿ ಇವಾಗಲೇ. ನೀವು ಬೇಜಾರಾಗಲ್ಲ ಅಂದರೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ? ಮದುವೆ ಆಗಿ 5 ವರ್ಷ ಆಯಿತು, ಇನ್ನೂ ಮಕ್ಕಳ ಫಲ ಇಲ್ಲ. ಏನಾದರೂ ಸಜೆಷನ್ ಕೊಡ್ತೀರಾ? ಏಯ್ ಡ್ರೈವರ್, ಸಾಗುವಳಿ ಮಾಡದೆ ರೈತನಿಗೆ ಫಲ ಸಿಗತ್ತೇನೋ? ರಾತ್ರಿ ಹಗಲು ಜಾಗರಣೆ ಇದ್ದು ಡ್ರೈವಿಂಗ್ ಮಾಡೋದು 1 ತಿಂಗಳ ಕಾಲ, ಸುಮಾರು 48 ದಿವಸಗಳ ಕಾಲ ಬಿಟ್ಟು ಪತ್ನಿಯೊಂದಿಗೆ ಓಡಾಡು ಕೂಡಿಟ್ಟ ಹಣದಲ್ಲಿ. ಎಲ್ಲಿಗೆ ಕೇಳುತ್ತಾಳೋ ಅಲ್ಲಿಗೆಲ್ಲ ಕರೆದುಕೊಂಡೋಗು. ಆಕೆ ಇಷ್ಟಪಡುವ ದೇವತೆಗಳನ್ನೆಲ್ಲ ತೋರಿಸು. ತೀರ್ಥಕ್ಷೇತ್ರಗಳಲ್ಲಿ ಮಿಂದು ಸ್ನಾನ ಮಾಡು. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಸ್ಥಳಗಳನ್ನು ತಿರುಗು. ರಾತ್ರಿ ಸಮಯಕ್ಕೆ ಮಲಗು,
ಬೆಳಗ್ಗೆ ಸಮಯಕ್ಕೆ ಎದ್ದೇಳು. ಒಬ್ಬರನ್ನೊಬ್ಬರು ಶರೀರ ಒಂದೇ ಅಲ್ಲ, ಮನಸ್ಸುಗಳು ಸೇರಿ ಮಾವಿನ ಹಣ್ಣಿನಂತ ಮಗು ಆಗುತ್ತೆ. ಅದು ಬಿಟ್ಟು ಊರೂರು ಅಲಿತಾ ಇದ್ರೆ ಮಗು ಹೆಂಗೋ ಆಗುತ್ತೆ ಕತ್ತೆ.